ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ದೇವ್ರು ಬಂದಾಗ ಮೇರಿತಾನೆ, ವರ್ಷ ಪೂರ್ತಿ ನಾಯಿ ತರ ನನ್ನ ಕಾಲ್ ಕೆಳಗಡೆ ಬಿದ್ದಿರ್ತಾನೆ. ಏ ಮೇಲೆ ಕೂತ್ಕೊಳ್ಳು, ಪರವಾಗಿಲ್ಲ ಮಾವ. ಮಾವ, ಶ್ಯಾಮಣ್ಣ ನಮ್ಮ ರತ್ನಗೊಂದು ಒಳ್ಳೆ ಸಂಬಂಧ ತೋರಿಸಿದ್ರು, ಅದು ಎಲ್ರಿಗೂ ಒಪ್ಪಿಗೆ ಆಗೈತೆ. ಗಂಡಿನ ಕಡೆಯವರು ರತ್ನ ನೋಡಕ್ಕೆ ಮನೆಗೆ ಬರ್ತವ್ರಂತೆ. ಪರವಾಗಿಲ್ಲ ಕಣೋ ಶಿವು, ತುಂಬ ಖುಷಿ ವಿಚಾರನೇ ಹೇಳ್ತಿದ್ದಿ, ಹಾಲು ಕುಡ್ದಂಗೆ ಆಯ್ತು ನೋಡು. ಮಾಮ, ತಾಯಿ ಇಲ್ದಿರೋ ಮನೆ ಮೊದಲನೇ ಶುಭ ಕಾರ್ಯ ನಾವು ನಿಮ್ಮನ್ನೇ ಯಾರು ಅಂತ ನಂಬ್ಕೊಂಡಿದ್ದೀವಿ. ಅದಕ್ಕೆ ಅದು ಏನೇ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಬಿಟ್ಟು ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು ಮಾವ. ನಿಮ್ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ನೀನು ನಮ್ಮನೆವರೆಗೂ ಬರೋದೇ ಬೇಕಿರಲಿಲ್ಲ. ವಿಷಯ ಹಿಂಗೆ ಅಂತ ನನಗೆ ಗೊತ್ತಾಗಿದ್ರೆ ಸಾಕಿತ್ತು, ನಾನೇ ನಿಮ್ಮ ಮನೆ ಮುಂದೆ ಓಡ್ ಬರ್ತಿದ್ದೆ. ನಿನ್ನ ತಂಗಿ ನನಗೂ ಮಗಳಿದ್ದಂಗೆನೆ. ಅವಳು ಮದುವೆನ ಹತ್ತೂರು ಮೆಚ್ಚಬೇಕು. ಆಗ್ಲಿ ಮಾವ ಅಂದಂಗೆ ಶಿವು. ಮಾವ, ನಾಳೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇಟ್ಕೊಂಡಿದ್ದೀವಿ, ನಿನ್ನ ತಂಗೀರನ್ನ ಕರ್ಕೊಂಡು ಬೆಳಗ್ಗೆ ಬೇಗ ಬಂದ್ಬಿ. ಸರಿ ಮಾವ. ಛತ್ರಿ ಡಣಿ. ಮಾವ, ಹಂಗಾರ ನಾ ಬರ್ತೀನಿ. ಬೇಗ ಬಾರ ಶಿವು. ಏ ಬಂದೇರಣ ನೋಡಿ. ಅಯ್ಯೋ ತಪ್ಪರೆ, ತಲೆ ಎತ್ಕೊಂಡು ಬದುಕೋದ್ರ ಯಾವಾಗ ಕಲಿತ್ಯಾ? ಮ್ಯಾಗ ನೋಡು. ಓ ಶಿವು, ಆ ಗುರುಗಳು ಹೇಳಿದ ಮಾತು ಸತ್ಯ ಆಗುತ್ತೆ ಅಂತ ಕಾಣಿಸುತ್ತೆ ಕಣ. ಏನಂದೆ ಶ್ಯಾಮಣ? ನಿನ್ ತಂಗಿ ಮದ್ದೆ ಆಗೋಕ್ಕಿಂತ ಮುಂಚೆ ನಿನ್ ಮದ್ದೆ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ ಕಣ. ಏ ಸುಮ್ಕಿರೋಣ. ಏ ನಡಿ ನಡಿ. ಆಗುತ್ತೆ ಆಗುತ್ತೆ ಕಣ. ಏನು ಆಯ್ಕಿಲ್ಲ. ಆಗುತ್ತೆ ಕಣ. ಏನು ಆಯ್ಕಿಲ್ಲ, ಸುಮ್ಮನೆ ನಡಿಯೋಣ. ನಾನೇನ್ ಹೇಳ್ತೀನಿ ನೋಡು, ಆಗುತ್ತೆ ಕಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.